ಏಕಾಏಕಿ ಲಾಕ್ಡೌನ್ ತೆರವು ಮಾಡದೇ ಇರುವಂತ ನಿರ್ಧಾರಕ್ಕೆ ಬಂದಿರುವ ಸರ್ಕಾರ ರಾಜ್ಯದಲ್ಲಿ 5 ಹಂತಗಳಲ್ಲಿ ಅನ್ಲಾಕ್ ಮಾಡಿದೆ ಹಾಗಿದ್ರೆ ಈ ಹಂತ ಹೇಗಿರುತ್ತೆ ಹಂತ ಹಂತದ ಅನ್ಲಾಕ್ ಹೇಗಿರಲಿದೆ 5 ಹಂತಗಳಲ್ಲಿ ಅನ್ಲಾಕ್ ಮಾಡಲಿರುವಂತ ಸರ್ಕಾರ ಪ್ರತಿ ಹಂತದಲ್ಲೂ ಯಾವ ರೀತಿಯಲ್ಲಿ ಅನ್ಲಾಕ್ ಮಾಡ್ತಾ ಸಾಗುತ್ತೆ ಹೇಗಿರಲಿದೆ ಗೊತ್ತಾ ಹಂತ ಹಂತದ ಅನ್ಲಾಕ್ ಮೊದಲ ಹಂತದಲ್ಲಿ होटेल बरी पार्सल हेगो अदे मुंदे रेशन अंगड़ी ओपन अदर अवधि विस्तरण बेगे 6 ರಿಂದ संजे 4 ರ ವರೆಗೂ ಕೂಡ ಅಂಗಡಿ ಓಪನ್ ಇರುವಂತ ಸಾಧ್ಯತೆ ಇದೆ ಈಗೇನು 4 ತಾಸುಗಳ ಅವಕಾಶವನ್ನ ಕೊಡಲಾಗಿದೆ ಅದನ್ನ ಇನ್ನಷ್ಟು ವಿಸ್ತರಿಸಿ संजे 4 ರ ವರೆಗೂ ಕೂಡ ಅಂಗಡಿಗಳನ್ನು ಬಾಗಿಲು ತೆರೆದಿರೋದಕ್ಕೆ ಅವಕಾಶ ಕೊಡುವ ಚಾನ್ಸಸ್ ಇದೆ ಮೊದಲ ಹಂತದಲ್ಲಿ ಜೊತೆಗೆ ಪಾರ್ಕ್ ಓಪನ್ ಆಗುವ ಸಾಧ್ಯತೆ ಇದೆ ಬಾರ್ ಅಂಡ್ ರೆಸ್ಟೋರೆಂಟ್ ನಲ್ಲಿ ಪಾರ್ಸೆಲ್ ಗೆ ಅನುಮತಿ ಇದೆ ಅದನ್ನು ಮುಂದುವರಿಸಲಾಗುತ್ತೆ ಕೈಗಾರಿಕೆಗಳಲ್ಲಿ ಶೇಕಡಾ 50 ರಷ್ಟು ಕಾರ್ಮಿಕರನ್ನು ಬಳಸೋದಕ್ಕೆ ಅವಕಾಶ ಕೊಡಬಹುದು ಆಟೋ ಕ್ಯಾಬ್ ವಾಣಿಜ್ಯ ಚಟುವಟಿಕೆಗಳಿಗೆ ಅವಕಾಶ ಆದರೆ ಮೊದಲ ಹಂತದ ವೇಳೆ ನೈಟ್ ಕರ್ಫ್ಯೂ ಜಾರಿಗೊಳಿಸುವಂತ ಸಾಧ್ಯತೆ ಇದೆ ಜೊತೆಗೆ ಹಣ್ಣು ತರಕಾರಿ ಮಾರಾಟಕ್ಕೆ ತಳ್ಳುಗಾಡಿಯಲ್ಲಿ ಮಾತ್ರ ಹಣ್ಣು ತರಕಾರಿ ಮಾರಾಟಕ್ಕೆ ಅವಕಾಶ ಕೊಡುವ ಸಾಧ್ಯತೆ ಇದೆ ಕೋವಿಡ್ ನಿಯಮಗಳೊಂದಿಗೆ ಸ್ಪಾ ಬ್ಯೂಟಿ ಪಾರ್ಲರ್ ಮಸಾಜ್ ಸೆಂಟರ್ ಗೆ ಅವಕಾಶ ಕೊಡುವಂತ ಚಾನ್ಸಸ್ ಇಲ್ಲ ಅಂತರ್ಜಿಲ್ಲಾ ಓಡಾಟಕ್ಕೂ ಕೂಡ ಅವಕಾಶ ಇಲ್ಲ ಇನ್ನು ಎರಡನೇ ಹಂತದಲ್ಲಿ ಸಂಚಾರಕ್ಕೆ ಅವಕಾಶ ಇನ್ನಷ್ಟು ಕೊಡುವ ಸಾಧ್ಯತೆ ಇದೆ ಎರಡನೇ ಹಂತದಲ್ಲಿ ಬಿಎಂಟಿಸಿ ಸಂಚಾರಕ್ಕೆ ಅವಕಾಶ 50% ಪ್ರಯಾಣಿಕರೊಂದಿಗೆ ಓಡಾಟಕ್ಕೆ ಅವಕಾಶ ಕೊಡುವ ಸಾಧ್ಯತೆ ಇದೆ ಮೆಟ್ರೋ ಸಂಚಾರಕ್ಕೂ ಕೂಡ ಒಪ್ಪಿಗೆ ಕೊಡುವ ಸಾಧ್ಯತೆ ಇದೆ ಇನ್ನು ಮಾರುಕಟ್ಟೆಯಲ್ಲಿ ವ್ಯಾಪಾರಕ್ಕೆ ಅವಕಾಶ ಕೊಡುವಂತ ಸಾಧ್ಯತೆ ಇದೆ ಜೊತೆಗೆ ಬಟ್ಟೆ ಅಂಗಡಿ ತೆರೆಯೋದಕ್ಕೂ ಕೂಡ ಅವಕಾಶ ನೀಡುವ ಸಾಧ್ಯತೆ ಇದೆ ಇನ್ನು ದೇವಾಲಯಗಳ ಬಾಗಿಲು ತೆರೆಯಲಿದ್ದು ದೇವಾಲಯಗಳಲ್ಲಿ ಭಕ್ತರ ಭೇಟಿಗೆ ಅವಕಾಶ ನೀಡುವ ಸಾಧ್ಯತೆ ಇದೆ ಎರಡನೇ ಹಂತದಲ್ಲಿ ಮೊದಲ ಹಂತದಲ್ಲಿ ಅವಧಿ ವಿಸ್ತರಣೆ ಎರಡನೇ ಹಂತದಲ್ಲಿ ಸಂಚಾರಕ್ಕೆ ಇನ್ನಷ್ಟು ಅವಕಾಶ ಬಟ್ಟೆ ಅಂಗಡಿ ತೆರೆಯುವಂತ ಅವಕಾಶ ಕೂಡ ನೀಡುವಂತ ಸಾಧ್ಯತೆ ಇದೆ ದೇವಾಲಯಗಳಲ್ಲಿ ಭಕ್ತರ ಭೇಟಿಗೆ ಅವಕಾಶ ಕೊಡುವಂತ ಸಾಧ್ಯತೆ ಇದೆ ಈ ರೀತಿ ಹಂತ ಹಂತವಾಗಿ 5 ಹಂತಗಳಲ್ಲಿ ಅನ್ಲಾಕ್ ಆಗಲಿದೆ ಸರ್ಕಾರ ಅಂತಹದೊಂದು ಚಿಂತನೆ ನಡೆಸಿದ್ದು ಇನ್ನು ಮೂರನೇ ಹಂತಕ್ಕೆ ಬರೋದಾದರೆ ಹಂತ 3 ಮೂರನೇ ಹಂತದಲ್ಲಿ ಇನ್ನಷ್ಟು ಅನ್ಲಾಕ್ ಆಗುತ್ತೆ ರಾಜ್ಯ ಹೋಟೆಲ್ಗಳಲ್ಲಿ ಸರ್ವಿಸ್ ಆರಂಭಿಸೋದಕ್ಕೆ ಅವಕಾಶ ಕೊಡಬಹುದು ಶೇಕಡಾ 50 ರಷ್ಟು ಗ್ರಾಹಕರಿಗೆ ಮಾತ್ರ 50 ಸೀಟ್ ಇದ್ದರೆ 25 ಜನ ಮಾತ್ರ ಬಂದು ಕುಳಿತು ಸರ್ವಿಸ್ ತೆಗೆದುಕೊಳ್ಳೋದಕ್ಕೆ ಅವಕಾಶ ಕೊಡಬಹುದು ಇನ್ನು ಬಾರ್ ಪಬ್ಗಳಲ್ಲೂ ಕೂಡ ಅಷ್ಟೇ 50% ಮಾತ್ರ ಗ್ರಾಹಕರಿಗೆ ಸರ್ವಿಸ್ ಪಡೆಯೋದಕ್ಕೆ ಅವಕಾಶ ನೀಡಬಹುದು ಕೆಎಸ್ಆರ್ಟಿಸಿ ಬಸ್ಗಳ ಸಂಚಾರ ಕೂಡ ಶುರುವಾಗುವ ಚಾನ್ಸಸ್ ಇದೆ ಮೂರನೇ ಹಂತದಲ್ಲಿ ಜೊತೆಗೆ ಎರಡನೇ ಹಂತದಲ್ಲಿ ಸಲೂನ್ಗಳ ಬಾಗಿಲು ತೆರೆದರೆ ಮೂರನೇ ಹಂತದಲ್ಲಿ ಬ್ಯೂಟಿ ಪಾರ್ಲರ್ ಸ್ಪಾಗು ಕೂಡ ಒಪ್ಪಿಗೆ ಕೊಡಬಹುದು ಜಿಮ್ಗಳು ಶೇಕಡಾ 50% ಓಪನ್ ಆಗಬಹುದು ಇನ್ನು ನಾಲ್ಕನೇ ಹಂತದಲ್ಲಿ ಮತ್ತಷ್ಟು ಅವಕಾಶ ಮತ್ತಷ್ಟು ಅನ್ಲಾಕ್ ಆಗುತ್ತೆ ರಾಜ್ಯ ಬಿಎಂಟಿಸಿ ಅಲ್ಲಿ 100% ಜನರಿಗೆ ಪ್ರಯಾಣಿಸೋದಕ್ಕೆ ಅವಕಾಶ ನಾಲ್ಕನೇ ಹಂತದಲ್ಲಿ ಸಿಗುವ ಸಾಧ್ಯತೆ ಇದೆ 100% ಜಿಮ್ ಓಪನ್ ಧಾರಾವಾಹಿ ಥಿಯೇಟರ್ಗಳ ಓಪನ್ಗೂ ಅವಕಾಶ ಧಾರಾವಾಹಿಗಳ ಚಿತ್ರೀಕರಣಕ್ಕೂ ಅವಕಾಶ ಕೆಎಸ್ಆರ್ಟಿಸಿ ಬಿಎಂಟಿಸಿ ಬಸ್ಗಳ ಸಂಪೂರ್ಣ ಓಡಾಟ ಹೋಟೆಲ್ಗಳಲ್ಲೂ ಶೇಕಡಾ 100% ಗ್ರಾಹಕರಿಗೆ ಅವಕಾಶ ಮಾರುಕಟ್ಟೆಯ ಸಮಯ ಮತ್ತಷ್ಟು ವಿಸ್ತರಣೆ ಕೈಗಾರಿಕೆಗಳಲ್ಲಿ 100% ಕಾರ್ಮಿಕರೊಂದಿಗೆ ಕೆಲಸ ಕಾರ್ಯಗಳನ್ನು ನೆರವೇರಿಸುವುದಕ್ಕೆ ಅವಕಾಶ ನೀಡುವ ಸಾಧ್ಯತೆ ಇದೆ ನಾಲ್ಕನೇ ಹಂತದಲ್ಲಿ ಈ ರೀತಿ ಹಂತ ಹಂತವಾಗಿ ಅನ್ಲಾಕ್ ಆಗಲಿದೆ ರಾಜ್ಯ ನಾಲ್ಕನೇ ಹಂತದಲ್ಲಿ ಮತ್ತಷ್ಟು ಫ್ರೀ ಆಗುತ್ತೆ ಕರುಣಾ ಬಿಎಂಟಿಸಿಯಲ್ಲಿ 100% ಜನರ ಪ್ರಯಾಣ ಜಿಮ್ಗಳು 100% ಓಪನ್ ಧಾರಾವಾಹಿಗಳ ಚಿತ್ರೀಕರಣಕ್ಕೆ ಅವಕಾಶ ಥಿಯೇಟರ್ಗಳು ಓಪನ್ ಸಂಪೂರ್ಣವಾಗಿ ಕೆಎಸ್ಆರ್ಟಿಸಿ ಬಿಎಂಟಿಸಿ ಓಡಾಟ ಹೋಟೆಲ್ಗಳಲ್ಲಿ ಸರ್ವಿಸ್ 100%
ಗ್ರಾಹಕರಿಗೆ ಬರೋದಕ್ಕೆ ಅವಕಾಶ ಮಾರುಕಟ್ಟೆಯ ಅವಧಿ ಮತ್ತಷ್ಟು ವಿಸ್ತರಣೆ ಈ ರೀತಿ ಮತ್ತಷ್ಟು ವಿನಾಯಿತಿ ಸಿಗುವಂತ ಚಾನ್ಸಸ್ ಇದೆ ನಾಲ್ಕನೇ ಹಂತದಲ್ಲಿ ನಾಲ್ಕರಿಂದ ಐದು ಹಂತಗಳಲ್ಲಿ ಅನ್ಲಾಕ್ ಆಗಲಿರುವಂತ ರಾಜ್ಯ ಹೇಗೆ ಈ ರೀತಿಯಲ್ಲಿ ಹಂತಗಳು ಮುಂದುವರಿಯುತ್ತೆ ಅಂತ ನೋಡ್ತಾ ಹೋದ್ರೆ ಇನ್ನು ಐದನೇ ಹಂತ ಐದನೇ ಹಂತದಲ್ಲಿ ಎಲ್ಲ ಚಟುವಟಿಕೆಗಳು ಓಪನ್ ಆಗುತ್ತೆ ಬಾರ್ ಪಬ್ ಗಳಲ್ಲೂ ಕೂಡ ಚಟುವಟಿಕೆಗೆ ಸಂಪೂರ್ಣ ಅವಕಾಶ ಕೊಡಲಾಗುತ್ತೆ ಸ್ವಿಮ್ಮಿಂಗ್ ಪೂಲ್ ಓಪನ್ ಆಗುತ್ತೆ ಮಾಲ್ ಗಳು ಓಪನ್ ಆಗುತ್ತೆ ಥಿಯೇಟರ್ ಓಪನ್ ಆಗುತ್ತೆ ಒಳಾಂಗಣ ಕ್ರೀಡಾಂಗಣ ಓಪನ್ ಆಗುವಂತ ಚಾನ್ಸಸ್ ಇದೆ ಸೂಪರ್ ಮಾರ್ಕೆಟ್ ಗಳು ಬಾಗಿಲು ತೆರೆಯುತ್ತವೆ ರಸ್ತೆ ಬದಿ ವ್ಯಾಪಾರಕ್ಕೂ ಐದನೇ ಹಂತದಲ್ಲಿ ಅವಕಾಶ ಕೊಡುವ ಸಾಧ್ಯತೆ ಇದ್ದು ಎಲ್ಲ ಚಟುವಟಿಕೆಗಳು ಕೂಡ ಅವಕಾಶ ಕೊಟ್ಟರು ಕೂಡ ಮಾಸ್ಕ್ ಧರಿಸೋದು ಸಾಮಾಜಿಕ ಅಂತರ ಕಾಯ್ದುಕೊಳ್ಳಿ ಈ ನಿಯಮಾವಳಿಗಳು ಮಾತ್ರ ಕಡ್ಡಾಯವಾಗಿ ಎಲ್ಲ ಕೋವಿಡ್ ನಿಯಮಗಳನ್ನು ಪಾಲಿಸೋದಕ್ಕೆ ಸರ್ಕಾರ ಹೇಳಿಕೆನ ಕೊಡಬಹುದು ಜೊತೆಗೆ ಈ ಕಡ್ಡಾಯ ಕೋವಿಡ್ ನಿಯಮಗಳ ಪಾಲನೆಯೊಂದಿಗೆ ಎಲ್ಲ ಚಟುವಟಿಕೆಗಳನ್ನು ನಡೆಸೋದಕ್ಕೆ ಅವಕಾಶವನ್ನು ನೀಡುವ ಸಾಧ್ಯತೆ ಇದೆ ಕೊನೆಯ ಹಂತದಲ್ಲಿ ಇದು ಐದನೇ ಹಂತದಲ್ಲಿ ಆಗಬಹುದಾದಂತಹ ಚಾನ್ಸಸ್ ಈ ಹಂತಗಳ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಆಗಿ ಪಡೆದುಕೊಳ್ಳೋಣ ನಮ್ಮ ರಿಪೋರ್ಟರ್ ನಂದೀಶ್ ಈಗ ಸಂಪರ್ಕದಲ್ಲಿದ್ದಾರೆ ನಂದೀಶ್ ಈಗ ಅನ್ಲಾಕ್ ಪ್ರಕ್ರಿಯೆ ಶುರುವಾಗುವಂತ ಸಂದರ್ಭ ಸನ್ನಿಹಿತ ಅದರ ಸುಳಿವಂತೂ ಸಿಗ್ತಾ ಇದೆ ಬಹುಶಃ 14 ರ ಬಳಿಕ ಈಗ ಕರ್ನಾಟಕ ಅನ್ಲಾಕ್ ಆಗೋದ್ರೂ ಕೂಡ ಐದು ಹಂತ ಅಂತಂದ್ರೆ ಮೊದಲನೇ ಹಂತದಲ್ಲಿ ಹಾಗಿದ್ರೆ ಕೆಲ ರಿಲೀಫ್ ಮಾತ್ರ ಸಿಗಬಹುದಾ ಸರ್ಕಾರದ ಚಿಂತನೆ ಏನು ಯಾವಾಗ ಈ ಡಿಸಿಷನ್ ಬಹಿರಂಗ ಆಗುವಂತ ಚಾನ್ಸಸ್ ಇದೆ ಪ್ರತಿಮಾ ಏನಂತಂದ್ರೆ ಜೂನ್ 14 ರ ನಂತರ ರಾಜ್ಯದಲ್ಲಿ ಲಾಕ್ ಡೌನ್ ಸಡಿಲಿಕೆಗೊಳ್ಳೋದು ಬಹುತೇಕ ನಿಶ್ಚಿತ ಅದರ ಒಂದು ಸುಳಿವನ್ನ ಕಂದಾಯ ಸಚಿವರಾಗಿರತಕ್ಕಂತ ಆರ್ ಅಶೋಕರ ಅವರು ಕೊಟ್ಟಿರುವಂತದ್ದು ಈಗಾಗಲೇ ಕಳೆದ 1.5 ತಿಂಗಳಿನಿಂದ ರಾಜ್ಯದಲ್ಲಿ ಕಠಿಣ ಲಾಕ್ ಡೌನ್ ಜಾರಿಯಲ್ಲಿತ್ತು ಹೀಗಾಗಿ ಸಾಕಷ್ಟು ಸರ್ಕಾರಕ್ಕೆ ಜೊತೆಗೆ ಆರ್ಥಿಕ ಇಲಾಖೆಗೂ ಕೂಡ ಸಾಕಷ್ಟು ಆರ್ಥಿಕ ಖಜಾನೆಗೆ ಭಾರಿ ನಷ್ಟ ಆಗಿದೆ ಹೀಗಾಗಿ ಅನ್ಲಾಕ್ ರಾಜ್ಯದಲ್ಲಿ ಅನಿವಾರ್ಯ ಅನ್ನುವಂಥದ್ದು ಈಗ ಯಾವ್ಯಾವ ಜಿಲ್ಲೆಗಳಲ್ಲಿ ಪಾಸಿಟಿವಿಟಿ ರೇಟು ಮತ್ತು ಕೊರೋನಾ ಸೋಂಕುಗಳು ಎಷ್ಟರ ಮಟ್ಟಿಗೆ ಗಣನೀಯವಾಗಿ ಇಳಿಕೆ ಆಗಿದೆ ಜೊತೆಗೆ ಯಾವೆಲ್ಲ ಜಿಲ್ಲೆಗಳಲ್ಲಿ ಹೆಚ್ಚಾಗಿದೆ ಅಂದ್ಕೊಂಡು ಅದೆಲ್ಲವನ್ನು ಕೂಡ ಚರ್ಚೆ ನಡೆಸಿ ಅಂತಿಮವಾಗಿ ಈಗ ಅನ್ಲಾಕ್ಗೆ ರಾಜ್ಯ ಸರ್ಕಾರ ಮುಂದಾಗಿರುವಂಥದ್ದು ಹೀಗಾಗಿ ಒಟ್ಟು ಐದು ಹಂತಗಳಲ್ಲಿ ರಾಜ್ಯ ಸರ್ಕಾರ ರಾಜ್ಯದಲ್ಲಿ ಅನ್ಲಾಕ್ ಅನ್ನು ಮಾಡಲಾಗ್ತಾ ಇದೆ ಪ್ರಮುಖವಾಗಿ ಆರ್ಥಿಕ ಇಲಾಖೆಯಿಂದಲೂ ಕೂಡ ಕೆಲವೊಂದು ಸಲಹೆಗಳನ್ನು ಸರ್ಕಾರಕ್ಕೆ ಕೊಟ್ಟಿರುವಂಥದ್ದು ಯಾಕಂತಂದ್ರೆ ಈಗಾಗಲೇ ಆರ್ಥಿಕ ವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿರೋ ಹಿನ್ನೆಲೆಯಲ್ಲಿ ಅದನ್ನು ಮೇಲೆ ಕೆತ್ತುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಕೆಲವೊಂದು ವಲಯಗಳಿಗೆ ವಿನಾಯಿತಿಯನ್ನು ಕೊಡಲೇಬೇಕಾಗುತ್ತೆ ಅದಕ್ಕೆ ಕೆಲವೊಂದು ನಿರ್ಬಂಧಗಳನ್ನು ಹಾಕಿ ಅವರು ಆ ವಲಯಗಳಿಗೆ ವಿನಾಯಿತಿ ಕೊಡಬೇಕು ಅನ್ನುವಂಥದ್ದು ಕೆಲ ಸಲಹೆಗಳನ್ನು ಈಗಾಗಲೇ ಸರ್ಕಾರಕ್ಕೆ ಕೊಟ್ಟಿರುವಂಥದ್ದು ಅದರಲ್ಲಿ ಪ್ರಮುಖವಾಗಿ ಕೈಗಾರಿಕೆಗಳಾಗಿರ್ಬೋದು ಮತ್ತು ಸಾರಿಗೆ ವಿಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಓಲಾ ಊಬರ್ ಆಟೋಗಳಿಗೂ ಕೂಡ ಕೆಲವೊಂದು ವಿನಾಯಿತಿಯನ್ನು ಕೊಡುವಂಥದ್ದು ಇದ್ರ ಜೊತೆಗೆ ಹೋಟೆಲ್ ಬಾರ್ ಪಬ್ ರೆಸ್ಟೋರೆಂಟ್ಗಳು ಕೂಡ ನಿರ್ಬಂಧಿತ ಅವಕಾಶ ಇಷ್ಟು ದಿನ ಪಾರ್ಸೆಲ್ಗೆ ಅವಕಾಶವನ್ನು ಕೊಡಲಾಗಿತ್ತು ಆದರೆ ಅನ್ಲಾಕ್ ಮೊದಲ ಹಂತದಲ್ಲಿ ಅನ್ಲಾಕ್ ಮಾಡಿದಂಥ ಸಂದರ್ಭದಲ್ಲಿ ನಿರ್ಬಂಧಿತ ಅವಕಾಶವನ್ನು ಕೊಡುವಂತಹ ಒಂದು ಸಾಧ್ಯತೆ ಹೆಚ್ಚಿರುವಂಥದ್ದು ಇದ್ರ ಜೊತೆಗೆ ವಾಣಿಜ್ಯ ಮಳಿಗೆಗಳು ಕೂಡ ಕೆಲವೊಂದು ಕಟ್ಟುನಿಟ್ಟಿನಂತಹ ನಿಯಮಗಳನ್ನು ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಒಂದು ಸಭೆಯನ್ನ ಕರೆದಿದ್ದಾರೆ ಜಿಲ್ಲಾಧಿಕಾರಿಗಳು ಒಟ್ಟು 11 ಜಿಲ್ಲಾಧಿಕಾರಿಗಳು ಒಂದು ಸಭೆಯಲ್ಲಿ ಭಾಗವಹಿಸಿ ಆ ಒಂದು ಜಿಲ್ಲಾಧಿಕಾರಿಗಳು ಒಂದು ಸಭೆಯನ್ನ ಹಾಕಿ ರಾಜ್ಯಕ್ಕೆ ಯಾವ ರೀತಿ ಅನ್ಲಾಕ್ ಬದಲಾಗುತ್ತೆ ಯಾವ ವಲಯಗಳಿಗೆ ಎಷ್ಟು ಆದ್ಯತೆಯನ್ನು ಕೊಡಬೇಕು ಅನ್ನುವಂಥದ್ದು ಪ್ರಮುಖವಾಗಿ ಜಿಲ್ಲಾವಾರು ಕೂಡ ಮಾಹಿತಿ ಸಂಗ್ರಹ ಯಾವ್ಯಾವ ಹೆಚ್ಚೆಚ್ಚು ನಂದೀಶ್ ತಮ್ಮ ಧ್ವನಿ ಸಮರ್ಪಕವಾಗಿ ತಲುಪ್ತಾ ಇಲ್ಲ ಥ್ಯಾಂಕ್ ಯು ಸೋ ಮಚ್ ನಂದೀಶ್ ತಮ್ಮೆಲ್ಲ ಮಾಹಿತಿಗೆ ಈ ರೀತಿ ಹಂತ ಹಂತವಾಗಿ ಐದು ಹಂತಗಳಲ್ಲಿ ಅನ್ಲಾಕ್ ಆಗಲಿದೆ ರಾಜ್ಯ ಮೊದಲ ಹಂತದಲ್ಲಿ ಕೆಲ ವಿನಾಯಿತಿ ಮಾತ್ರ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್